ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಸರ್ ನಮಸ್ಕಾರ. ಸರ್, ಈ ವ್ಯಕ್ತಿ ನಿನ್ನೆ ಒಂದು ಅನಾಹುತ ಆಗಿದೆ. ಆ ಅನಾಹುತದ ಮಕ್ಕಳನ್ನು ಕರ್ಕೊಂಡಂಥ ದುರ್ದೈವಿ. ನಾನು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಿಕ್ಕೆ ಇವರ ನೋವೇ ಕಾರಣ. ದಯಮಾಡಿ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಭಾರಿ ವಾಹನಗಳು ನಿಷೇಧ ಇದ್ರೂ ನಗರದಲ್ಲಿ ಭಾರಿ ವಾಹನಗಳು ಓಡಾಡ್ತಿದ್ದಾವೆ. ಆ ಭಾರಿ ವಾಹನಗಳ ಸಂಚಾರದಿಂದ ನಿನ್ನೆ ತಾನೇ ಒಂದು ಪ್ರಾಣ ನಷ್ಟ ಆಗಿದೆ. ಆದ ಕಾರಣ ದಯಮಾಡಿ ನಿಮ್ಮ ಮಾಧ್ಯಮದವರು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಂತೇಳಿ ನಾವು ಈ ಸಾರ್ವಜನಿಕರ ಮುಖಾಂತರ, ಒಂದು ಪ್ರತಿಭಟನೆ ಮುಖಾಂತರ ನಾವು ಒಂದು ವ್ಯಕ್ತಪಡಿಸ್ತಾಯಿದ್ದೀವಿ ಒಂದು ನೋವಿನ ಅಳುವನನ್ನು. ದಯಮಾಡಿ ಸರ್, ನಾವು ಕೇಳ್ಕೊಳ್ಳೋದಿಷ್ಟೇ, ಭಾರಿ ವಾಹನಗಳು ಈ ರಸ್ತೆಯಲ್ಲಿ ಓಡಾಡಲಿದ್ದಂಗೆ ಮಾಡೋದೊಂದು, ಇನ್ನೊಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ನಮ್ಮ ಬೆಂಕಿ ಮಾರಮ್ಮಗುಡಿ ಸರ್ಕಲ್ ಹತ್ರ ಅಲ್ಲದೆ ನಮ್ಮ ಎ ಪಿ ಎಂ ಸಿ ವೃತ್ತದವರೆಗೆ ನೀವು ಮುಂದಕ್ಕೆ ನಡ್ಸ್ಕೊಂಡು ಹೋಗ್ಬೇಕಂತೇಳಿ ಕೇಳ್ಕೊಳ್ತಾ, ಹಂಗೇ ನಮ್ಮ ಟೈಗರ್ ವಾಹನವನ್ನು ನಮ್ಮ ಎ ಪಿ ಎಂ ಸಿ ವೃತ್ತದವರೆಗೆ ಓಡಾಡಿಸ್ಬೇಕಂತೇಳಿ ಕೇಳ್ಕೊಳ್ತಾ, ಅದಲ್ಲದೆ ನಮ್ಮ ಐರನ್ ಬ್ಯಾರಿಕೇಡ್, ಈ ರೋಲಿಂಗ್ ಬ್ಯಾರಿಕೇಡ್ಲಿದ್ದ ಏನೇ ನಮಗೆ ಇದರಲ್ಲಿದ್ದ ಇದಿಲ್ಲ, ಲಾಭ ಇಲ್ಲ. ಈ ಐರನ್ ಬ್ಯಾರಿಕೇಡ್ ಹಾಕೋದ್ರಿಂದ ನಮಗೆ ನೆಕ್ಸ್ಟು ಇಂಥ ಅನಾಹುತಗಳನ್ನು ತಡೆಗಟ್ಬೋದು ಅಂತೇಳಿ ನನ್ನ ಅನಿಸಿಕೆ. ಅದಲ್ಲೇ ಸರ್, ನಾನು ಈಗ ಕೇಳ್ಕೊಳ್ಳೋದಿಷ್ಟೇ, ನಾಮ ಫಲಕ ಇಲ್ಲ ಮೇನು. ಈ ಭಾರಿ ವಾಹನಗಳ ನಿಷೇಧ ಇದ್ರೂ ನಾಮ ಫಲಕ ಇಲ್ದಂಗೆ ಇಲ್ಲದ ಕಾರಣ ಎಲ್ಲ ಭಾರಿ ವಾಹನಗಳು ಹಿಂಗೆ ಓಡಾಡ್ತಿದ್ದಾವೆ. ಈ ಬೈಪಾಸ್ ಟೋಲ್ಗೇಟನ್ನು ಒಂದು ಚಿಕ್ಕ ಅಮೌಂಟು ಉಳಿಸ್ಲಿಕ್ಕೆ ಈ ಥರ ಸಿಟಿಯಲ್ಲಿ ಬಂದು ವಾಹನಗಳು ಭಾರಿ ಸಂಚಾರ ಓಡಾಡ್ತಿದ್ದಾವೆ. ದಯಮಾಡಿ ಇದನ್ನು ತಡೆಗಟ್ಟಬೇಕಂತೇಳಿ ನಾವು ಜಿಲ್ಲಾಡಳಿತಗೆ ಮನವಿ ಮಾಡ್ಕೊಡ್ತಿದ್ದೀವಿ ಸರ್. ಸರ್, ಏನಿಲ್ಲ ಅಂದರೆ ಒಂದು 200 250 ವಾಹನ ಓಡಾಡ್ತದೆ ಸರ್, ಭಾರಿ ವಾಹನಗಳು ಮಾತ್ರ. ಇನ್ನು ಹಲವಾರು ಸಂಚಾರ ಇದೆ, ಭಾರಿ ವಾಹನಗಳೇ 200 250 ವಾಹನಗಳು ಓಡಾಡ್ತವೆ ಸರ್. ಸರ್ ಭಾರಿ ಇದಾವೆ ಸರ್, 4 ವರ್ಷದಿಂದ ಇದೇ ಥರ ಘಟನೆ ಆಗಿತ್ತು ಚಿಕ್ಕ ಮಕ್ಕಳದು. ಇದು ಮತ್ತೆ ಒಂದು 9 ವರ್ಷದ ಹುಡುಗ ಇದೇ ಥರ ಆಗಿದ್ದಾನೆ. ದಯಮಾಡಿ ಈ ದುರ್ಘಟನೆಗಳು ಮುಂದೆ ಆಗಲಿದ್ದಂಗೆ ನೀವು ನೋಡ್ಕೊಳ್ಳಿ ಸರ್. ಸರ್, ಹಿಂದೆ ಕೂಡ ಮನವಿ ಕೊಟ್ಟಿದ್ದೀವಿ ಸರ್, ಸ್ಟ್ರೈಕ್ಗಳು ಮಾಡೀವಿ ಹಲವಾರು ಡಿ ಸಿಗೆ, ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆಲ್ಲ ನಾವು ಮನವಿ ಕೊಟ್ಟಿದ್ದೀವಿ ಸರ್, ಆದರೂ ಯಾವುದೇ ಕ್ರಮ ತೊಗೊಂಡಿಲ್ಲ. ಆದ ಕಾರಣ ನಾವು ಈ ಪ್ರತಿಭಟನೆ ಮಾಡಬೇಕಾಯಿತು. ಇದೊಂದು ಎಚ್ಚರಿಕೆ ಸರ್ ಮಾತ್ರ, ದಯಮಾಡಿ ಇದಕ್ಕೆ ಏನೇನೋ ನೀವು ಕ್ರಮ ತೊಗೊಳ್ಳಿಲ್ಲ ಅಂದರೆ ಇದಕ್ಕಿಂತ ದೊಡ್ಡದಾಗಿ ಪ್ರತಿಭಟನೆ ಮಾಡಲು ನಾವೆಲ್ಲ ನಿರ್ಧರಿಸಿದ್ದೀವಿ. ದಯಮಾಡಿ ನಾವು ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ, ಇದಕ್ಕೊಂದು ಪರಿಹಾರ ಕೊಟ್ಟು, ಈಗ ಸಂತ್ರಸ್ತರ ಕುಟುಂಬಕ್ಕೆ ಒಂದು ಪರಿಹಾರ ಕೊಟ್ಟು ನಾಳೆ ಈ ಥರ ಸಂಘಟನೆಗಳು ಮುಂದಿನ ದಿನಗಳು ಆಗಿದ್ದಂಗೆ ಸರ್ಕಾರ ಆಗಲಿ ಜಿಲ್ಲಾಧಿಕಾರಿಗಳಲ್ಲಿ ನೋಡ್ಕೊಳ್ಬೇಕಂತ ನಾವು ಮನವಿ ಮಾಡ್ಕೊಳ್ತೀವಿ. ಸರ್, ನಾನು ಸುರೇಶ್ ಅಂತ, ಸಮಾಜ ಸೇವಕರು ಸರ್. ಅದೇ ಸರ್, ನನ್ನ ಮಗ ತಿಳ್ಕೊಂಬಿಟ್ಟಿದ್ದಾನೆ ಸರ್, 3 ದಿವಸದಿಂದ 12 ವರ್ಷ ಇದೆ ಸರ್. ಸರ್, ಮನೆಯಿಂದ ಸ್ವಲ್ಪ ಏನೋ ತರಕ್ಕೆ ಹೋಗಿದ್ದೆ ಸರ್, ಸ್ಕೂಲಿಂದ ಬಂದ, ಏನೋ ಸಾಮಾನು ತರಕ್ಕೆ ಹೋಗಿದ್ದ, ಗಾಡಿ ಕೆಳಗೆ ಬಂದು ಸತ್ತೋಗ್ಬಿಟ್ಟು ಸರ್. ನಮಗೆ ಇದುವರೆಗೂ ಡ್ರೈವರ್ ಸಿಗಲಿಲ್ಲ, ಗಾಡಿ ಓನರ್ ಸಿಗಲಿಲ್ಲ. ನನ್ನ ಮನೆಯಲ್ಲಿ ಆಗಿರೋ ದುರ್ಘಟನೆ ಬೇರೆಯವ್ರ ಮನೆಯಲ್ಲಿ ಆಗಬಾರ್ದು ಅಂತ ಈ ಥರ ಎಲ್ಲ ಮಾಡ್ತಿದ್ದೀವಿ ಸರ್. ಮೇರ ನಾಮ ಜಿಲನ್ ಮಾಷಾ, ಈ ಬಚ್ಚೆ ಕಾಯಿ ಸರ್, ಇಂಥ ಹಾಲ ಸರ್ ಭಯ ಬೇಟಾ ಚೀನಿ ಹಮಾರ ಬಚ್ಚೆ ಕೂ ಏನೋ ಇನ್ಸಾಫ್ ನೀ ಮಿಲ್ ರಾ ಹೇ ಅಭಿ ತಕ ಹಮೇ ಫಿರ್ ರೇ ಹೇ ಅಷ್ಟು ಜಾದಾ ಹೋದ ಹಮೇ ಅವ್ರು ಭೀ ಜಾದಾ ಕರ್ನೆ ವಾಲೆ ಕೋಸೆ ಬಚ್ಚೆ ಕೋಯ್ ಸರ್ ನೀ ಹೋ ನಾ ಕಿಸಿ ಭೀ ಈ ವೆಹಿಕಲ್ ಪೂರ ಬಂದ್ ಕರ್ನ ಈ ಟೋಲ್ ಗೇಟ್ಗೆ ಪೈಸೆ ಬಚಾರೇ ಖಾತಿರು ವೆಹಿಕಲ್ ಪೂರ ಹ್ಯಾಲ್ಸಿ ಫಿರ್ರ ಹಾಂ ಆಟೋ ರಿಕ್ಷಾ ವಾಲ ಸಬ್ ಕುಛ್ ಫಿರ್ರ ಇವ್ನು ದೂಸರಾ ಪಾರ್ಕಿಂಗ್ ಮನಾಕೋದು ಏನಾಗಿಲ್ಲ ಹಮಾರಿ ಅರ್ಜಿ ಹೇ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.